नमस्कार गेळेयरे, इवत्तिन मुख्यवाद सुद्दिगळु बंदिवे। रैतरिगे अर्जी करेदिद्दारे याव अर्जी एंब माहिती मत्तु बैंक ग्राहकरिगे बिग शॉकिंग न्यूस मत्तु कर्नाटक मत्ते लॉकडाउन आगलिदे गेळेयरे एनु एंब माहिती जोतेगे पडितर चीटीली निम्म हेसरु इल्लेंद्रे हेगे सल्लिसबेकु मनेयल्ले कुळितु हेगे केलस माडबेकु एंब माहितियन्नु कूड ई वंदे ओंदु वीडियोदल्लि हेळिदिने। वीडियोन स्टार्ट माडोण। कन्नड मीडिया चानेल्गे नीवु सब्स्क्राइब आगिल्लेंद्रे मरेयदे सब्स्क्राइब आगि गेळेयरे पक्कदल्लि काणिसुव बेल नोटिफिकेशन आन माडि मत्तु आल अंत क्लिक माडि। ई रीति माडुवुदर मूलक नावु हाकुव एल्ल वीडियोगळु निमगे मोदलु नोडलु सिगुत्तदे। वीडियो ಮರೆಯದೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ವಾಟ್ಸ್ಆಪ್ ನಲ್ಲಿ ಪ್ರತಿಯೊಬ್ಬರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ। ಹೌದು ಗೆಳೆಯರೇ, ಪಡಿತರ ಚೀಟಿಗೆ ಹೆಸರು ಸೇರಿಸಲು ನಿಮಗೆ ಈಗ ಕಾಲಾವಕಾಶ ಕೊಟ್ಟಿದೆ। ಪಡಿತರ ಚೀಟಿಯ ಮನೆ ಸದಸ್ಯರ ಹೆಸರು ಬಿಟ್ಟು ಹೋಗಿದೆಯಾ? ಹಾಗಾದರೆ ಚಿಂತೆ ಮಾಡಬೇಕಾಗಿಲ್ಲ, ಬಿಟ್ಟು ಹೋದ ಸದಸ್ಯರ ಹೆಸರನ್ನು ಸೇರಿಸಬಹುದು ಎಂದು ಸರ್ಕಾರ ಈಗ ಹೇಳಿದೆ। ಸರ್ಕಾರ ಈಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಜಾರಿಗೆ ತಂದಿದ್ದು, ಆನ್ಲೈನ್ ಮೂಲಕ ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ನೀವು ಸೇರಿಸಬಹುದು ಹಾಗೂ ಸರ್ಕಾರದ ಸಂಪೂರ್ಣ ಲಾಭವನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು। ಮೊದಲು ನಿಮ್ಮ ಹತ್ತಿರದ ಆಹಾರ ಪೂರೈಕ ಕೇಂದ್ರಕ್ಕೆ ಹೋಗಬೇಕಾಗುತ್ತದೆ, ಅಲ್ಲಿ ಕೆಲವು ದಾಖಲೆಗಳನ್ನು ನೀಡಿ ಒಂದು ಫಾರ್ಮ್ಗೆ ತುಂಬಬೇಕಾಗುತ್ತದೆ ಗೆಳೆಯರೆ। ಆ ಫಾರ್ಮ್ನಲ್ಲಿ ಎಲ್ಲ ಸದಸ್ಯರ ವಿವರಗಳನ್ನು ನೀಡಬೇಕಾಗುತ್ತದೆ। ನಂತರ ಎಲ್ಲ ವಿಧಾನಗಳು ಮುಗಿದ ನಂತರ ಆನ್ಲೈನ್ ಅಪ್ಲಿಕೇಶನ್ನ ಸ್ಥಿತಿ ಕೂಡ ಪರಿಶೀಲನೆ ಮಾಡಿ ಪ್ರಕ್ರಿಯೆ ಮುಗಿದ 2 ವಾರಗಳ ನಂತರ ನಿಮಗೆ ಒಂದು ರೇಷನ್ ಕಾರ್ಡ್ ನಿಮ್ಮ ಮನೆಗೆ ತಲುಪುತ್ತದೆ। ಬಡತನ ರೇಖೆಗಿಂತ ಕೆಳಗಿರುವ ಜನರಿಗೆ ಈಗಿನ ಕಾಲದಲ್ಲಿ ಪಡಿತರ ಚೀಟಿ ಬಹಳ ಮುಖ್ಯ। ಬಡವರ ಹಸಿವು ನೀಗಿಸಲು ಕೇಂದ್ರ ಸರ್ಕಾರ ಈ ಒಂದು ಕಾರ್ಡ್ಗಳ ಮೂಲಕ ಆಹಾರ ಧಾನ್ಯವನ್ನು ಜನರಿಗೆ ವಿತರಿಸಲಾಗುತ್ತಿದೆ। ಅನೇಕ ಸರ್ಕಾರಿ ಯೋಜನೆಗಳಿಗೆ ಪಡಿತರ ಚೀಟಿ ದಾಖಲೆಯೂ ಕೂಡ ಬಹಳ ಅಗತ್ಯವಾಗಿರುತ್ತದೆ ಗೆಳೆಯರೇ। ಹಾಗಾಗಿ ರೇಷನ್ ಕಾರ್ಡ್ ನವೀಕರಣ ಬಹಳ ಮುಖ್ಯ। ಕುಟುಂಬದ ಸದಸ್ಯರ ಹೆಸರು ಪಡಿತರ ಚೀಟಿವಿಲ್ಲವೆಂದರೆ ಅದನ್ನು ಮನೆಯಲ್ಲಿ ಕುಳಿತು ಕೂಡ ನೀವು ನವೀಕರಿಸಬಹುದು। ಹೌದು ಗೆಳೆಯರೇ, ರಾಜ್ಯದ ಆಹಾರ ಪೂರೈಕೆ ವಿಭಾಗದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಯನ್ನು ತುಂಬಬೇಕಾಗುತ್ತದೆ। ಅಲ್ಲಿ ಆನ್ಲೈನ್ ಮೂಲಕ ನಿಮಗೆ ಒಂದು ಐಡಿಯನ್ನು ರಚನೆ ಮಾಡಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ನೀಡಬೇಕಾಗುತ್ತದೆ। ಇದರ ಮೇಲೆ ಒಂದು ವಿಡಿಯೋ ಕೂಡ ನಾನು ಸದ್ಯದಲ್ಲೇ ತೆಗೆದುಕೊಂಡು ಬರುತ್ತೇನೆ। ಇನ್ನು ಎರಡನೇ ಮುಖ್ಯವಾದ ಸುದ್ದಿ, ಕರ್ನಾಟಕ ಮತ್ತೆ ಲಾಕ್ಡೌನ್ ಆಗಲಿದೆ ಗೆಳೆಯರೇ। ಹೌದು, SSLC ಪರೀಕ್ಷೆ ಮುಗಿದ ನಂತರ ಕರ್ನಾಟಕ ಮತ್ತೆ ಕಂಪ್ಲೀಟ್ ಆಗಿ ಲಾಕ್ಡೌನ್ ಆಗಲಿದೆ। ರಾಜ್ಯದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ನಿರೀಕ್ಷೆಗೂ ಮೀರಿ ಏರಿಕೆ ಆಗುತ್ತಿರುವುದು ಹಿನ್ನೆಲೆಯಲ್ಲಿ SSLC ಪರೀಕ್ಷೆ ಮುಗಿದ ನಂತರ ಲಾಕ್ಡೌನ್ ಮತ್ತಷ್ಟು ಕಠಿಣಗೊಳಿಸಲು ಈಗ ರಾಜ್ಯ ಸರ್ಕಾರ ತೀರ್ಮಾನಿಸಿದೆ। ನಿನ್ನೆ ರಾಜ್ಯದಲ್ಲಿ ಅತಿ ಹೆಚ್ಚು ಸೋಂಕು ಪ್ರಕರಣಗಳು ದೃಢಪಟ್ಟ ಕಾರಣ ಜೂನ್ 5 ರ ನಂತರ ಲಾಕ್ಡೌನ್ ಮತ್ತಷ್ಟು ಬಿಗಿಗೊಳಿಸಬೇಕೆಂದು ತಜ್ಞರ ಸಮಿತಿ ಸರ್ಕಾರಕ್ಕೆ ಈಗ ಸಲಹೆ ನೀಡಿದೆ। ಹೌದು ಗೆಳೆಯರೇ, ರಾಜ್ಯದಲ್ಲಿ ಒಂದೇ ದಿನ ಬರಬ್ಬರಿ 918 ಕೋವಿಡ್ ಪ್ರಕರಣಗಳು ವರದಿಯಾಗಿವೆ। ಬೆಂಗಳೂರಿನಲ್ಲಿ 596 ಪ್ರಕರಣಗಳು ದೃಢಪಟ್ಟಿವೆ। ಇಂದಿರಿಂದ ರಾಜ್ಯದಲ್ಲಿ ಒಟ್ಟು ಸೋಂಕಿತರ ಸಂಖ್ಯೆ ಈಗ 11,923ಕ್ಕೆ ತಲುಪಿದೆ। ಕೇವಲ 24 ಗಂಟೆಯಲ್ಲಿ ಗೆಳೆಯರೇ 11 ಮಂದಿ ಮೃತಪಟ್ಟಿದ್ದಾರೆ। ಒಟ್ಟು 7,887 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದು ಒಟ್ಟು 195 ಮಂದಿ ಮೃತಪಟ್ಟಿದ್ದಾರೆ ಎಂದು ತಿಳಿದುಬಂದಿದೆ। ಈಗ ಸದ್ಯಕ್ಕೆದಲ್ಲಿ 4,441 ಸಕ್ರಿಯ ಪಾಸಿಟಿವ್ ಪ್ರಕರಣಗಳಿದ್ದು 197 ಮಂದಿ ICUದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಗೆಳೆಯರೇ। ಬೆಂಗಳೂರು ನಗರದಲ್ಲಿ 596, ದಕ್ಷಿಣ ಕನ್ನಡ 49, ಕಲಬುರಗಿಯಲ್ಲಿ 33, ಬಳ್ಳಾರಿ 24, ಗದಗ 24, ಧಾರವಾಡ 19, ಬೀದರ್ 17, ಉಡುಪಿ 14 ಮತ್ತು ಹಾಸನ 14, ಕೋಲಾರ 14, ಶಿವಮೊಗ್ಗ, ತುಮಕೂರು, ಚಾಮರಾಜನಗರದಲ್ಲಿ 13, ಮಂಡ್ಯ 12, ಈ ರೀತಿಯಾಗಿ ಪ್ರಕರಣಗಳು ಬೆಳಕಿಗೆ ಬಂದಿವೆ। ಮತ್ತು ನಮ್ಮ ವಿರೋಧಿ ಪಕ್ಷದ ನಾಯಕರಾದ ಸಿದ್ದರಾಮಯ್ಯವರು ಕೂಡ ಸರ್ಕಾರಕ್ಕೆ ಲಾಕ್ಡೌನ್ ಮಾಡಿ ಅಂತ ಹೇಳಿ ಒತ್ತಾಯ ಮಾಡುತ್ತಿದ್ದಾರೆ। ಆದ್ದರಿಂದ ತಜ್ಞರು ಕೂಡ ಸಲಹೆ ಕೊಟ್ಟ ಕಾರಣ ಮತ್ತೆ ಲಾಕ್ಡೌನ್ ಆಗುವ ಸಂಭವನೆ ಇದೆ ಗೆಳೆಯರೇ। ಹೆಚ್ಚಿನ ಮಾಹಿತಿ ಬಂದ ಕೂಡಲೇ ವಿಡಿಯೋ ಮೂಲಕ ನಾನು ನಿಮಗೆ ಆ ಒಂದು ಮಾಹಿತಿ ಕೂಡ ತಲುಪಿಸುತ್ತೇನೆ। ಇನ್ನು ಮತ್ತೊಂದು ಮುಖ್ಯವಾದ ಸುದ್ದಿ ಬರ್ತಾ ಇದೆ, ಎಟಿಎಂ ಬಳಸುವ ಬ್ಯಾಂಕ್ ಗ್ರಾಹಕರಿಗೆ ಬಿಗ್ ಶಾಕಿಂಗ್ ನ್ಯೂಸ್। ಹೌದು ಗೆಳೆಯರೇ, ಎಟಿಎಂ ವಿಡ್ರಾ ಶುಲ್ಕ ಮತ್ತೆ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ। ಭಾರತದ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಟಿಎಂ ಗಳಲ್ಲಿ ಹಣ ಹಿಂಪಡೆಯಲು ಇರುವ ನಿಯಮಾವಳಿಗಳನ್ನು ಜುಲೈ 1 ರಿಂದ ಬದಲಾವಣೆ ಮಾಡುವ ಸಾಧ್ಯತೆ ಇದೆ। ಮೊದಲಿನಂತೆ ಹಣ ವಿಡ್ರಾ ಶುಲ್ಕ ವಿಧಿಸಲಾಗುವುದು। ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಎಟಿಎಂ ಶುಲ್ಕಗಳಿಗೆ 3 ತಿಂಗಳು ವಿನಾಯಿತಿ ನೀಡಿದ್ದರು, ಈಗ ಜುಲೈ 1 ರಿಂದ ಆ ಒಂದು ಮುಕ್ತಾಯ ಮಾಡಲಿದ್ದು ಮತ್ತೆ ವಿಸ್ತರಣೆ ಮಾಡದೆ ಎಟಿಎಂ ಬಳಕೆಗೆ ಶುಲ್ಕ ಹಾಕಲಾಗುವುದು ಎಂದು ತಿಳಿದು ಬಂದಿದೆ। ನಿಗದಿತ ವಿಡ್ರಾ ಮಾಡಿದ ನಂತರ ಅಥವಾ ನಿಗದಿತ ವಿಡ್ರಾ ಮಿತಿ ಮೀರಿದ ನಂತರ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅಂದರೆ ಪ್ರತಿಯೊಂದು ವ್ಯವಹಾರಕ್ಕೆ ಶುಲ್ಕ ಪಾವತಿಸಬೇಕು। SBIನಲ್ಲಿ ಜುಲೈ 1 ರಿಂದ ಈ ಒಂದು ನಿಯಮ ಆಗ್ತಾ ಇದೆ ಗೆಳೆಯರೇ, ಮತ್ತು ಉಳಿದ ಬ್ಯಾಂಕುಗಳಲ್ಲಿ ಕೂಡ ಇದನ್ನು ಅನುಸರಿಸಬಹುದು ಒಂದು ಸಾಧ್ಯತೆ ಇದೆ ಎಂದು ಕರ್ನಾಟಕ ಸರ್ಕಾರ ಹೇಳಿದೆ। ಇನ್ನು ರಾಜ್ಯ ರೈತರಿಗೆ ಮುಖ್ಯವಾದ ಸುದ್ದಿ, ಹೌದು, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಅರ್ಜಿ ಕರೆದಿದ್ದಾರೆ ರೈತರಿಗೆ। ಹೌದು, 2020-21ನೇ ಸಾಲಿನ ತೋಟಗಾರಿಕೆ ಇಲಾಖೆ ವತಿಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಯಡಿಯಲ್ಲಿ ನೀವು ನಿಮ್ಮ ಹತ್ತಿರದ ಒಂದು ಕಾಣಿಸಿದ ಘಟಕಗಳಿಗೆ ಹೋಗಿ ಒಂದು ಅರ್ಜಿಯನ್ನು ಸಲ್ಲಿಸಬೇಕು। ಅದು ಕೂಡ ಇದೇ ಒಂದು ಜುಲೈ 17ರ ಒಳಗೆ ಆಸಕ್ತ ರೈತರು ಫಲಾನುಭವಿಗಳಿಂದ ಅರ್ಜಿ ಆಹ್ವಾನಿಸಲಾಗುತ್ತದೆ ಎಂದು ಸರ್ಕಾರ ಹೇಳಿದೆ ಗೆಳೆಯರೇ। ತೋಟಗಾರಿಕೆ ಬೆಳೆಗಳ ಪ್ರದೇಶ ವಿಸ್ತರಣೆ,
ಕಂದುಬಾಳೆ ಅಂಗಾಂಶ ಬಾಳೆ ತರಕಾರಿ ಕಟ್ ಫ್ಲವರ್ಸ್ ಪ್ರದೇಶ ವಿಸ್ತರಣೆ ಮತ್ತು ವೈಯಕ್ತಿಕ ಕೃಷಿ ಹೊಂಡ ಸಮುದಾಯ ಕೃಷಿ ಹೊಂಡ ನೆರಳು ಪರದೆ ಪಕ್ಷಿ ನಿರೋಧಕ ಬಲೆ ಮಿನಿ ಟ್ಯಾಕ್ಟರ್ ಪ್ಯಾಕ್ ಹೌಸ್ ಸಂಸ್ಕರಣಾ ಘಟಕ ತಳ್ಳುವ ಗಾಡಿ ಮತ್ತು ಜೇನುಪಟ್ಟಿಗೆ ಇದೇ ರೀತಿಯಾಗಿ ಈರುಳ್ಳಿ ಶೇಖರಣಾ ಘಟಕಗಳಿಗೆ ಕೂಡ ಸಂಬಂಧಿಸಿದಂತೆ ಅರ್ಜಿ ಆಹ್ವಾನಿಸಲಾಗಿದೆ ಹತ್ತಿರ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ಭೇಟಿ ನೀಡಬಹುದು ಈ ಒಂದು ಯೋಜನೆಯಂತೆ ಎಲ್ಲ ರೈತರು ಫಲಾನುಭವಿಗಳು ಒಂದು ಅರ್ಜಿ ಸಲ್ಲಿಸಬೇಕು ಮತ್ತು ಇದಕ್ಕಾಗಿ ಸಹಾಯಧನಕ್ಕಾಗಿ ಕೂಡ ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ ಮೊದಲು ಬಂದ ಅರ್ಹ ಫಲಾನುಭವಿಗಳಿಗೆ ಆದ್ಯತೆ ನೀಡಲಾಗುವುದು ಕೊನೆಯ ದಿನಾಂಕದ ನಂತರ ಬರುವ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ ರೈತ ಬಾಂಧವರು ಅರ್ಜಿ ಸಲ್ಲಿಸುವ ಮೂಲಕ ಯೋಜನೆಗೆ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾ ಸಹಕಾರ ತೋಟಗಾರಿಕೆ ನಿರ್ದೇಶಕರಾದ ಟಿಆರ್ ಶಶಿಕಲಾ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಒಂದು ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರದ ಮಾರ್ಗಸೂಚಿ ಅನ್ವಯಂತೆ ಜ್ಯೇಷ್ಠತೆ ಆಧಾರದ ಮೇಲೆ ಅರ್ಹ ಅರ್ಜಿಗಳನ್ನು ಸಹಾಯಧನಕ್ಕಾಗಿ ಕೂಡ ಪರಿಗಣಿಸಲಾಗುವುದು ಎಂದು ಹೇಳಿದ್ದಾರೆ ಮತ್ತು ಇಲ್ಲಿ ಮತ್ತೊಂದು ಮುಖ್ಯದ ಸುದ್ದಿ ಬರ್ತಾ ಇದೆ ಗೆಳೆಯರೇ ₹3.46 ಕಟ್ಟಲು ಒಬ್ಬ ರೈತ 15 ಕಿಲೋಮೀಟರ್ ಹೋಗಿ ಬ್ಯಾಂಕಿಗೆ ಹಣ ಕಟ್ಟಿದ್ದಾರೆ ಹೌದು ಗೆಳೆಯರೇ ಕೇವಲ ₹3 ಒಂದು ಬ್ಯಾಂಕಿನವರವರಿಗೆ ಸಾಲ ಕಟ್ಟಲು ಹೇಳಿದಾಗ ಅವರಿಗೆ ಬಸ್ ಗಾಡಿ ಇಲ್ಲದ ಕಾರಣ ಯಾವುದೇ ಒಂದು ವಾಹನ ವೆಹಿಕಲ್ ಕಾಣದೇ ಇರುವ ಕಾರಣ 15 ಕಿಲೋಮೀಟರ್ ನಡೆದು ಬಂದು ಕೆನರಾ ಬ್ಯಾಂಕಿಗೆ ₹3.46 ಕಟ್ಟಿದ ಪ್ರಕರಣ ಈಗ ನಿಟ್ಟೂರಿನಲ್ಲಿ ಪ್ರಕರಣಕ್ಕೆ ಬಂದಿದೆ ಸ್ಕ್ರೀನ್ ಮೇಲೆ ಕಾಣುವ ವ್ಯಕ್ತಿ ಈ ಒಂದು ರೈತನಾಗಿದ್ದು ಇವರು 15 ಕಿಲೋಮೀಟರ್ ನಡೆದಿದ್ದಾರೆ ಗೆಳೆಯರೇ ಇವರು ಲಕ್ಷ್ಮೀನಾರಾಯಣ ನಿಟ್ಟೂರು ಕೆನರಾ ಬ್ಯಾಂಕ್ನಲ್ಲಿ ಶಾಖೆಯಲ್ಲಿ₹35,000 ಕೃಷಿ ಸಾಲ ಪಡೆದಿದ್ದರು ಮತ್ತು ಇದರಲ್ಲಿ ₹32,000 ಸಾಲ ಮನ್ನಾ ಆಗಿತ್ತು ಉಳಿದ ₹3,000 ಕೂಡ ಕೆಲವು ಹಿಂದೆ ಬಡ್ಡಿ ಸಮೇತ ಕಟ್ಟಿದ್ದರು ಆದರೆ ಶುಕ್ರವಾರ ಬ್ಯಾಂಕ್ನಿಂದ ಫೋನ್ ಕರೆ ಬಂದಾಗ ₹3.46 ಇನ್ನೂ ಉಳಿದಿದ್ದೆ ಅದನ್ನು ಬಂದು ಕಟ್ಟು ಹೋಗಿ ಎಂದು ಹೇಳಿದಾಗ ಅವರು 15 ಕಿಲೋಮೀಟರ್ ನಡೆದುಕೊಂಡು ಹೋಗಿ ಈ ಒಂದು ₹3.46 ಸಾಲದ ಹಣ ಕಟ್ಟಿದ್ದಾರೆ ಮತ್ತು ಇಲ್ಲಿ ಬ್ಯಾಂಕಿನವರು ಹೇಳುತ್ತಿದ್ದಾರೆ ಬ್ಯಾಂಕಿನಲ್ಲಿ ಆಡಿಟ್ ನಡೆಯುವುದರ ಕಾರಣ ಲಕ್ಷ್ಮೀನಾರಾಯಣ ಅವರ ಸಾಲ ರಿನಿವಲ್ ಮಾಡಲು ತುರ್ತಾಗಿ ಅವರ ಸಹಿ ಅಗತ್ಯವಿತ್ತು ಆದ್ದರಿಂದ ನಿಯಮದಂತೆ ಸಾಲದ ಬಾಕಿ ಹಣ ಕಟ್ಟಿಸಿಕೊಂಡು ಸಹಿ ಪಡೆದಿದ್ದೇವೆ ಎಂದು ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕರು ಕೂಡ ಹೇಳಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಸುದ್ದಿ ಬರ್ತಾ ಇದೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಸಭೆ ಆರಂಭಣೆ ಮಾಡಲಾಗಿತ್ತು ಈ ಒಂದು ಕೆಲವು ಮಹತ್ವದ ನಿರ್ಧಾರಗಳನ್ನು ಸರ್ಕಾರ ತೆಗೆದುಕೊಂಡಿದೆ ಏನು ಎಂಬುದನ್ನು ವಿಡಿಯೋದಲ್ಲಿ ಪೂರ್ತಿ ಹೇಳಿದ್ದೇನೆ ವಿಡಿಯೋನು ಕೂಡ ಈ ಒಂದು ಮಾಹಿತಿ ಕೂಡ ಪೂರ್ತಿಯಾಗಿ ನೋಡಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಸೂಕ್ತ ಕ್ರಮಗಳು ಕುರಿತು ಸಿಎಂ ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಶನಿವಾರ ಅಂದರೆ ನಿನ್ನೆ ಮಹತ್ವದ ಸಭೆ ನಡೆದಿತ್ತು ಗೆಳೆಯರೆ ಪ್ರತಿ ಭಾನುವಾರ ಕಂಪ್ಲೀಟ್ ಲಾಕ್ಡೌನ್ ಮಾಡಲಿದ್ದಾರೆ ಸರ್ಕಾರಿ ನೌಕರರಿಗೆ ಕೂಡ ಕೇವಲ ವಾರದಲ್ಲಿ 5 ದಿನ ಕೆಲಸ ಇದೆ ಹೌದು ಗೆಳೆಯರೇ ಪ್ರತಿ ಶನಿವಾರ ರವಿವಾರ ಸರ್ಕಾರಿ ನೌಕರಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿದೆ ಸಭೆಯಲ್ಲಿ ಸಚಿವರು ಮತ್ತು ಅಧಿಕಾರಿಗಳ ಅಭಿಪ್ರಾಯ ಸಂಗ್ರಹಿಸಲಾಗಿದ್ದು ಅಂತಿಮವಾಗಿ ಸಭೆಯಲ್ಲಿ ಹಲವು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಅವು ಏನು ಅಂದರೆ ಗೆಳೆಯರೇ ಜುಲೈ 5ರಿಂದ ಪ್ರತಿ ಭಾನುವಾರ ರಾಜ್ಯದಲ್ಲಿ ಲಾಕ್ಡೌನ್ ಇರುತ್ತದೆ ಸರಕು ಸಾಗಾಣಿಕೆಗೆ ಯಾವುದೇ ತೊಂದರೆ ಇರುವುದಿಲ್ಲ ಪ್ರತಿ ಶನಿವಾರವೂ ಕೂಡ ಸರ್ಕಾರಿ ಕಚೇರಿಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ ಮತ್ತು ಪ್ರತಿ ರಾತ್ರಿ ದಿನರಾತ್ರಿ 8ರಿಂದ ಬೆಳಿಗ್ಗೆ 5ರವರೆಗೆ ಕರ್ಫ್ಯೂ ಇರುತ್ತದೆ 8ರಿಂದ ಬೆಳಿಗ್ಗೆ 5ರವರೆಗೆ ನೀವು ಎಲ್ಲಿ ತಿರುಗು ಹಾಗಿಲ್ಲ ಗೆಳೆಯರೇ ಕರ್ಫ್ಯೂ ಜಾರಿನೇ ಮಾಡಲಾಗಿದೆ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿನ ಹೋಲ್ಸೇಲ್ ತರಕಾರಿ ಮಾರುಕಟ್ಟೆಗೆ ತೆರೆಯಲು ತೀರ್ಮಾನವನ್ನು ನೀಡಿದ್ದಾರೆ ಕೋವಿಡ್ ರೋಗಿಗಳ ಶೀಘ್ರ ಸ್ಥಳಾಂತರಕ್ಕೆ ಸೆಂಟರ್ ಜೈಲ್ ಬೆಡ್ ಅಲೋಕೇಷನ್ ಸಿಸ್ಟಮ್ ಜಾರಿ ಮಾಡಲಿದ್ದಾರೆ ಹೌದು ಗೆಳೆಯರೇ ಕೋವಿಡ್ ರೋಗಿಗಳು ಬಹಳ ಆಗುತ್ತಿರುವ ಕಾರಣದಿಂದಾಗಿ ಅವರನ್ನು ಶೀಘ್ರವಾಗಿ ಸ್ಥಳಾಂತರಕ್ಕೆ ಸೆಂಟ್ರಲ್ ಜೈಲ್ ಬೆಡ್ ಅಲೋಕೇಷನ್ ಸಿಸ್ಟಮ್ ಜಾರಿ ಮಾಡಿದ್ದು ಅವರಿಗೆ ಸೆಂಟ್ರಲ್ ಜೈಲ್ಗೆ ಮೂವ್ ಮಾಡಲಿದ್ದಾರೆ ಬೆಂಗಳೂರಿನಲ್ಲಿ 250 ಆಂಬ್ಯುಲೆನ್ಸನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು ಕೋವಿಡ್ನಿಂದ ಮೃತರಾದ ಮೃತದೇಹ ಸಾಗಿಸಲು ಕೂಡ ಪ್ರತ್ಯೇಕ ಆಂಬ್ಯುಲೆನ್ಸನ್ನು ರೆಡಿ ಮಾಡಿದ್ದಾರೆ ಮತ್ತು ಆ ಒಂದು ಆಂಬ್ಯುಲೆನ್ಸ್ ಚಲನವಲನಗಳನ್ನು ಗುರುತಿಸಲು ಪೊಲೀಸ್ ಕಂಟ್ರೋಲ್ ರೂಮ್ ವೈರ್ಲೆಸ್ ಬಳಕೆ ಮಾಡಿದ್ದಾರೆ ಹೌದು ಗೆಳೆಯರೇ ಈ ಒಂದು ಆಂಬ್ಯುಲೆನ್ಸ್ ಎಲ್ಲಿದೆ ಎಂಬ ಮಾಹಿತಿ ಪಡೆಯಲು ವೈರ್ಲೆಸ್ GPSನ ಸಿಸ್ಟಮ್ ಇನ್ಬಿಲ್ಡ್ ಮಾಡಿದ್ದಾರೆ ಮತ್ತು ಕೋವಿಡ್-19 ನೋಡಲ್ ಅಧಿಕಾರಿಗಳ ವಿವರ ಜಾಹೀರಾತುಗಳ ಮೂಲಕ ಜನರಿಗೆ ಪ್ರಚಾರ ನೀಡಲು ಮುಂದೆ ಬಂದಿದ್ದಾರೆ ಮತ್ತು ಬೆಂಗಳೂರು BBMP ಆಯುಕ್ತಕರ ಕೆಲಸದ ಹೊರೆ ಕಡಿಮೆ ಮಾಡಲು ತೀರ್ಮಾನ ತೆಗೆದುಕೊಂಡಿದ್ದಾರೆ BBMP ಜಂಟಿ ಆಯುಕ್ತಕರ ಜವಾಬ್ದಾರಿ ನಿಭಾಯಿಸಲು ಮತ್ತು KAS ಅಧಿಕಾರಿಗಳ ನಿಯೋಜನೆ ಮಾಡಿದ್ದಾರೆ ಡಾಕ್ಟರ್ ಕೊರತೆ ನೀಗಿಸಲು ಕೂಡ 180 ಕಾರ್ಮಿಕ ಇಲಾಖೆ ಡಾಕ್ಟರ್ ಬಳಕೆ ಮಾಡಿದ್ದಾರೆ ಮತ್ತು ಇದರ ಜೊತೆಗೇ ಟ್ರೇನಿ ತಹಶೀಲ್ದಾರ್ ಕೋವಿಡ್ ಆಸ್ಪತ್ರೆಗಳು ನೋಡಲ್ ಅಧಿಕಾರಿಗಳಿಗೆ ನೇಮಕ ಮಾಡಿದ್ದಾರೆ ಮತ್ತು ಕಲ್ಯಾಣ ಮಂಟಪಗಳು ಹಾಸ್ಟೆಲ್ಗಳು ಕೋವಿಡ್ ಆಸ್ಪತ್ರೆಗಳಿಗೆ ಮೀಸಲು ಮಾಡಿದ್ದಾರೆ ಹೌದು ಗೆಳೆಯರೇ ಈ ಕಲ್ಯಾಣ ಮಂಟಪಗಳು ಹಾಸ್ಟೆಲ್ಗಳು ಕೇವಲ ಕೋವಿಡ್ ಆಸ್ಪತ್ರೆ ಆಗಲಿವೆ ಬೇರೆ ಯಾವುದೇ ಒಂದು ಕಾರ್ಯಕ್ರಮಗಳಿಗೆ ನಿಮಗೆ ಅವಕಾಶ ಇರುವುದಿಲ್ಲ ಅಂತ ಕರ್ನಾಟಕ ಸರ್ಕಾರ ಹೇಳಿದೆ ರೋಗಿಗಳು ದಿನ ಜಾಸ್ತಿ ಆಗುವ ಕಾರಣ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಮತ್ತು ರೈಲ್ವೆ ಇಲಾಖೆಯಿಂದ ಬೆಡ್ಗಳ ಕೋಚ್ ಪಡೆಯಲು ಕೂಡ ತೀರ್ಮಾನವನ್ನು ಈಗ ತೆಗೆದುಕೊಂಡಿದ್ದಾರೆ ಗೆಳೆಯರೇ ಕೋವಿಡ್ನಿಂದಾಗಿ ಮೃತರಾದ ದೇಹಗಳ ಅಂತ್ಯಕ್ರಿಯೆಗೆ ಪ್ರತ್ಯೇಕ ತಂಡ ರಚನೆ ಮಾಡಿದ್ದಾರೆ ಅಂತ್ಯಕ್ರಿಯೆಗೆ ಬೆಂಗಳೂರಿನಲ್ಲಿ ಹೆಚ್ಚಿನ ಜಾಗ ಗುರುತಿಸಲು ಬೆಂಗಳೂರಿಗೆ DCA ಸೂಚನೆ ಈಗ ನೀಡಿದ್ದಾರೆ ಅದರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಮತ್ತು ಇದರ ಜೊತೆಗೇ
ರಾಜ್ಯದ ಮೆಡಿಕಲ್ ಕಾಲೇಜಿನಲ್ಲಿಯೂ ಕೂಡ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಶೇಕಡಾ 50 ಬೆಡ್ ಈ ಒಂದು ಕೊರೋನಾ ಸೋಂಕಿತರಿಗೆ ಮೀಸಲು ಮಾಡಿದ್ದಾರೆ ಮತ್ತು ಆಸ್ಪತ್ರೆಗಳ ಬೆಡ್ ಪೂರ್ತಿಯಾದ ನಂತರ ಹೋಟೆಲ್ ಕಲ್ಯಾಣ ಮಂಟಪಗಳ ಕೊಠಡಿಯೂ ಕೂಡ ಬಳಕೆಗೆ ಸೂಚನೆ ನೀಡಿದ್ದಾರೆ ಇದೆಲ್ಲ ಮಾಹಿತಿಯನ್ನು ಕರ್ನಾಟಕ ಸರ್ಕಾರಿಗೆ ತೆಗೆದುಕೊಂಡಿದೆ ಗೆಳೆಯರೇ ನಿನ್ನೆ ಶನಿವಾರ ಈ ಒಂದು ಸಭೆ ನಡೆಯಿತು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರ್ಯಾದೆ ಹೇಳಿ ಗೆಳೆಯರೇ ಮತ್ತು ನನಗೆ ಬಹಳ ಮಂದಿ ಕಿಸಾನ್ ಸಮ್ಮಾನ ಹಣ ಇನ್ನು ಜಮಾ ಆಗಿಲ್ಲ ಅಂತ ಹೇಳ್ತಾ ಇದ್ದರು ಕಿಸಾನ್ ಸಮ್ಮಾನ ಹಣ ಬಿಡುಗಡೆ ಮಾಡಿದ್ದಾರೆ ಗೆಳೆಯರೇ 1000 ಕೋಟಿ ಹಣ ಕರ್ನಾಟಕದ ಮುಖ್ಯಮಂತ್ರಿಯಾದ ಯಡಿಯೂರಪ್ಪ ಅವರು ಬಿಡುಗಡೆ ಮಾಡಿದ್ದಾರೆ ಇದು ಬರೋಬ್ಬರಿ 50 ಲಕ್ಷ ರೈತರಿಗೆ ಬರಲಿದೆ ಆದರೆ ನಿಮ್ಮ ಬ್ಯಾಂಕ್ ಖಾತೆ ಅಥವಾ ಆಧಾರ್ ಕಾರ್ಡ್ನಲ್ಲಿ ಲೋಪದೋಷಗಳು ಇದ್ದರೆ ನಿಮಗೆ ಹಣ ಬರುವುದು ತಡವಾಗಬಹುದು ಮತ್ತು ಕಿಸಾನ್ ಸಮ್ಮಾನ ಅರ್ಜಿ ಕೂಡ ಇದೇ ಒಂದು ಜೂನ್ 30 ರೊಳಗೆ ನೀವು ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಸಲ್ಲಿಸಬಹುದು ಗೆಳೆಯರೇ ಇವತ್ತಿಗೆ ಇಷ್ಟೇ ಇತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಮರ್ಯಾದೆ ಶೇರ್ ಮಾಡಿ ಮತ್ತು ಕಮೆಂಟ್ ನಲ್ಲಿ ವಿಡಿಯೋನ ಇಷ್ಟವಾಗಿದ್ರೆ ಸೂಪರ್ ಅನ್ನೇ ಗೆಳೆಯರೇ ಮತ್ತು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಈಗಲೇ ಕ್ಲಿಕ್ ಮಾಡಿ ಬಹಳ ಮುಖ್ಯವಾದ ವಿಡಿಯೋ ಇದೆ ಮತ್ತೊಂದು ವಿಡಿಯೋದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಬೈ।